ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಬಳಿ ಹಣ್ಣು ಮತ್ತು ತರಕಾರಿ ಅಂಗಡಿಗಳನ್ನು ಬಹಳ ವರ್ಷಗಳಿಂದ ವ್ಯಾಪಾರಸ್ಥರು ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ. ವ್ಯಾಪಾರದ ಸಲುವಾಗಿ ಸಾವಿರಾರು ರೂಪಾಯಿಗಳ ಸಾಲ ಪಡೆದು ವ್ಯಾಪಾರ ನಡೆಸ್ತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ದೇವಸ್ಥಾನದ ಆಡಳಿತ ಮಂಡಳಿ ಅಂಗಡಿಗಳನ್ನು ತೆರವುಗೊಳಿಸಲು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ತಮ್ಮ ವಾಹಿನಿಯ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆಯಾದ ನಾಗಮ್ಮ ಕೋಡಿ ಚಿಕ್ಕನಹಳ್ಳಿ ಮಾತನಾಡಿ, ಸಂತ್ರಸ್ತರಿಗೆ ನೆರವು ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಎಂದು ತಿಳಿಸಿದರು. ಈ ಬಗ್ಗೆ ಆಡಳಿತ ಮಂಡಳಿಯವರನ್ನ ವಿಚಾರಿಸಿದಾಗ ನಾವು ಯಾವುದೇ ಅಂಗಡಿಗಳನ್ನ ತೆರವುಗೊಳಿಸಿ ಎಂದು ಪೊಲೀಸರಿಗೆ ಸೂಚಿಸಿಲ್ಲ. ಈ ವಿಷಯ ಪೊಲೀಸರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸಂಬಂಧಿಸಿದ್ದು ಎಂದಿದ್ದಾರೆ. ನಾನು ಮಾಡಿದ್ರೆ ಓಲಿ ಏನಾದ್ರೂ ಬಂದ್ ನನ್ಗೆಲ್ಲಾದ್ರೂ ಲೆಟರ್ ಬಂದಿದ್ದೀವಾ ಅದು ಬಂದಿದ್ದೀವಾ ಗೋಳಿ ಬಂದ್ ಕರ್ಕೊಂಡ್ ಒಂದ್ 50-60 ಕುಟುಂಬಗಳು ವ್ಯಾಪಾರ ಮಾಡ್ತಾ ಇದಾರೆ. ವ್ಯಾಪಾರ ಮಾಡ್ತಾ ಇರೋರ್ನ ಏಕಾಏಕಿಯಾಗಿ ಬಂದು ದೌರ್ಜನ್ಯ ಮಾಡ್ತಾ ಇದಾರೆ ಪೊಲೀಸವರು ಮತ್ತೆ ದೇವಸ್ಥಾನದ ಸಿಬ್ಬಂದಿಗಳು ಟ್ರಸ್ಟ್ ಕಡೆಯಿಂದ. ಅಲ್ಲ, ಇವರು ಬೇಕಾದಷ್ಟು ಒತ್ತುವರಿ ಸರ್ಕಾರದಲ್ಲಿ ಈ ಬನಶಂಕರಿ ಸುತ್ತಮುತ್ತದಲ್ಲೇ ಬೇಕಾದಷ್ಟು ಒತ್ತುವರಿ ಮಾಡಿದ್ದಾರೆ. ಅದನ್ನ ತೆರವುಗೊಳಿಸೋ ತಾಕತ್ತಿಲ್ಲ, ಅವ್ರ ಧೈರ್ಯ ಇಲ್ಲ. ಈ ಬಡ ಕುಟುಂಬದವ್ರ ಮೇಲೆ ಇವ್ರು ಬಿದ್ದಿದ್ದಾರೆ. ಇದೇ ರೀತಿ ಏನಾದರೂ ತೊಂದರೆ ಕೊಟ್ಟರೆ ನಾವು DC ಆಫೀಸ್ ಮುಂದೆ ಹೋರಾಟದ ಮೂಲಕ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕಾಗತ್ತೆ. ಕಟ್ಟೆಚ್ಚರವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷೆ. ಏನಾದರೂ ಇವ್ರಿಗೇನಾದರೂ ತೊಂದರೆ ಕೊಟ್ಟರೆ ನಾವು DC ಆಫೀಸ್ ಮುಂದೆ
ಹೋರಾಟದ ಮೂಲಕ ಇವ್ರಿಗೆ ತಕ್ಕ ಉತ್ತರ ನಾವು ಕೊಡಬೇಕಾಗುತ್ತೆ. ಇದನ್ನು ನಾನು ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ. ನೋಡಿ ಮೇಡಮ್, ಇದರಿಂದ ನಾವಂತೂ ಇದಕ್ಕೆ ನಮ್ಮ ನಾವು ಅಡ್ಡಿ ಮಾಡಿಲ್ಲ. ನಾವು ಯಾರನ್ನು ಅಂಗಡಿ ಇಡಬೇಡ ಅಂತಲೂ ಹೇಳಿಲ್ಲ, ಇಡಿ ಅಂತಲೂ ಹೇಳಿಲ್ಲ. ಇದು ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟು ದೂರು ಬಂದು ಇಲ್ಲಿ ಹೆಂಗೆ ಅಂತಂದರೆ ಇಲ್ಲಿ ಮೆಟ್ರೋ ಈಗ ಅವ್ರದ್ದು ಸಾರ್ವಜನಿಕರು 10 ನಿಮಿಷಕ್ಕೆ ಒಂದು ಸಾರಿ ಮೆಟ್ರೋನಲ್ಲಿ 500 ಜನ ಇಳಿತಾರೆ. ಅವ್ರು ಇಳಿದಾಗ ಬೇಕಾದರೆ ಓಡಾಡೋಕ್ಕೆ ಜಾಗ ಇಲ್ಲದೆ 10 ನಿಮಿಷಕ್ಕೂ ಇಲ್ಲೊಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಅದಕ್ಕೆ ಯಾರ್ಯಾರೋ ದುಡ್ಡು ಕೊಟ್ಟಿದ್ದಾರೆ ಪೊಲೀಸು. ಪೊಲೀಸ್ನವರು ನಮಗೆ ಬಂದು ಹೇಳ್ತಾರೆ, ಈಗ ಈ ಸ್ಕೂಟರ್ ಸ್ಟ್ಯಾಂಡು, ಲಾರಿ ಚಪ್ಪಲಿ ಸ್ಟ್ಯಾಂಡು ಇವೆಲ್ಲರೂ ತುಂಬ ಗಲಾಟೆ ಇದೆ ಇಲ್ಲಿಂದ. ಅದಕ್ಕೆ ಈ ಅಂಗಡಿಯವ್ರನ್ನೆಲ್ಲ ಅವರಾಗಿ ನಮ್ಮ ಗಮನಕ್ಕೂ ಇಲ್ಲ, ಅವರೇ ಕರೆದು ಇವ್ರನ್ನೆಲ್ಲ ಮೀಟಿಂಗ್ ಕರೆದ್ರು. ದಿನ ಮೀಟಿಂಗ್ ಕರೆದು ನೀವು ತೊಂದರೆ ಇದೆ ನೀವೆಲ್ಲ ನೋಡ್ಕೊಳ್ಳಿ ಅಂತ. ಆಮೇಲೆ ಮಾರನೇ ದಿನದಿಂದಲೇ ಅವ್ರಿಗೆ ಹೇಳೋದು, ಮಾರನೇ ದಿನದಿಂದ ನೀವು ಯಾರು ಅಂಗಡಿ ಇಡಬೇಡಿ, ಇಲ್ಲೆಲ್ಲ ಸಾರ್ವಜನಿಕರಿಗೆ ಕಂಪ್ಲೇಂಟ್ ಇದೆ, ನೀವು ಅದಕ್ಕೆ ಗಮನ ಕೊಡಿ, ನಮಗೂ ಜವಾಬ್ದಾರಿ ಇದೆ, ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ನೀವು ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಅವ್ರು ಹೇಳ್ಬಿಟ್ಟು ಹೋದರು. ನಾವು ಅದಕ್ಕೆ ಒಂದು ಚೂರು ನಮಗೆ ಸಂಬಂಧ ಇಲ್ಲ. ನಾವು ಯಾವುದೇ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾರೆ, ನಾವು ಲೆಟ್ರ್ ಖಂಡಿತವಾಗ್ಲೂ ಲೆಟ್ರ್ ಕೊಟ್ಟಿಲ್ಲ. ಅದು ಯಾರು ಇವರಿಗೆ ಸುಳ್ಳು ವರದಂತಿ ಕೊಟ್ಟು ಇವ್ರನ್ನ ಪಾಪ ಬಡವರು ಇವರಿಗೆ ತಿಳುವಳಿಕೆ ಇಲ್ಲ, ಅವ್ರನ್ನ ಉರದೆಬ್ಬಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಸಂಬಂಧ ಅಲ್ವಲ್ಲ ಇದಕ್ಕೆ, ಇಲ್ಲ ನಮ್ಮ ಮಾತು ಕೇಳ್ತಾರೆ ಅವರು, ಅವ್ರಿಗೆ ಅಕಸ್ಮಾತ್ ನಮಗೇನು ನಾವಂತೂ ಮಾಡಿಲ್ಲ. ಅಲ್ಲಿಂದ ಇಡುವಂತೂ ಹೇಳಕ್ ನಮ್ಗೆ ಇದಿಲ್ಲ, ಇಡಬೇಡ ಅಂತಾನು ಹೇಳೋಕ್ಕಾಗಲ್ಲ. ನಾವೇನು ಇಷ್ಟು ದಿನ ಇಟ್ಟಿದ್ದು ನಾವೇನೋ ಕೇಳಿದೀವ, ಈಗ ಅವ್ರಿಗೆ ತೊಂದರೆ ಆಗದೆ ಪೊಲೀಸ್ ಕ್ರಮ ತಗೊಂಡಿದ್ದಾರೆ. ನನಗೆ ಸಂಬಂಧ ಇಲ್ಲ ಮೇಡಮ್, ನಾನೇನು ಮಾಡಿಲ್ಲ, ನನಗೂ ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಪೊಲೀಸ್ ಉಂಟು, ಬೇರೆ ಅಧಿಕಾರಿಗಳು ಉಂಟು, ಏನು ಮಾಡ್ತಾರೆ ತೀರ್ಮಾನ, ಏನು ದೊಡ್ಡವ್ರು ಏನು ತೀರ್ಮಾನ ತೊಗೊಳ್ತಾರೋ ತಗೊಳ್ಳಿ. ನಾವು ಸಣ್ಣವರು, ನಮ್ಮದು ಸರ್ಕಾರ ಇಲ್ಲಿ ಬಂದು ದೇವಸ್ಥಾನದ ಅದು ಅಂಗಡಿ ಹೆಚ್ಚು ಇದು ಹೆಚ್ಚು ಅಂತ ಹೇಳೋಕ್ಕೆಲ್ಲ ನಮ್ಗೆ ಇದಿರಲಿಲ್ಲ. ಸರ್ಕಾರ ನಾನು ಹಂಗೆ ಹೇಳಕ್ಕೆ ಬರೋದಿಲ್ಲ, ಬಾ ನನಗಲ್ಲ ಅದು ಅಧಿಕಾರ ಹೇಳಿ, ನನಗೆ ಅದು ಸಂಬಂಧ ಇಲ್ಲಮ್ಮ. ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ, ನಾವು ಇಟ್ಕೊಳ್ಳಿ ಅಂತ ಯಾವತ್ತೂ ಹೇಳಿಲ್ಲ, ಇವಾಗ ಇಟ್ಕೋಬೇಡಿ ಅಂತ ನಾನು ಯಾವ ಹೇಳಲ್ಲ. ನಾವು ಸುಮಾರು ಒಂದು 35 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ, ತುಂಬಾ ನಮ್ಗೆ ತೊಂದರೆ ಆಯ್ತಾ ಇದೆ. ಈಗ ನಮ್ಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಜಾಗ ಬಿಡ್ತಾ ಇಲ್ಲ. ನಾವು 35 ವರ್ಷದಿಂದ ಯಾವ ತೊಂದರೆ ಇರಲಿಲ್ಲ, ಈಗ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ನಾವು ಇದು ಮಾಡಿದ್ರೆ ಉಂಟು, ಇಲ್ಲಾಂದರೆ ನಮಗೇನು ಗತಿ ಇಲ್ಲ. ಈ ತಾಯಿನೇ ನಮಗೆಲ್ಲ, ಇಲ್ಲೇ ವ್ಯಾಪಾರ ಮಾಡಿ ನಾವು ಇಲ್ಲೇ ಊಟ ಮಾಡೋರು, ಇಲ್ಲೇ ಜೀವನ ನಡೆಸೋರು. ನಮ್ಗೆ ಇನ್ನೇನಂದರೂ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರೆ ನಾವು ಇನ್ನೆಲ್ಲೂ ಹೋಗೋಕ್ಕೂ ಆಗಲ್ಲ. ಹಾಂ, ನಮಗೆ ಬಸವರಾಜಣ್ಣವರು ಮುಂಚೆ ಇದ್ದರು, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಈಗ ಇವ್ರು ಯಾರು ಅಧ್ಯಕ್ಷರು ಬಂದು ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ. ಅವ್ರ ಹೆಸರು ವೆಂಕಟೇಶ್ ಅಂತ, ಬಿಡ್ತಾ ಇಲ್ಲ. ಇಲ್ಲ ನಮ್ಮ ದೇವಸ್ಥಾನ ಮುಂದೆ ಕುಂತ್ಕೋ ಕೂಡ್ದು. ನೀವು ಒಳಗಡೆ ಕಮಿಟಿ ಅಂತ ಮಾಡಿದ್ದಾರೆ ಸರ್, ಅವರು ಕಮಿಟಿ ಅವರು ಅಧ್ಯಕ್ಷರು, ಅವರು ಅವರು ದಬ್ಬಾಳಿಕೆ ಇದು ಮಾಡ್ತಾ ಇರೋದು. ಅವ್ರು ಕೇಳಿದ್ರೆ ನಾವು ಅವ್ರನ್ನ ಕೇಳುವ, ಯಾಕೆ ಸರ್ ನಾವು ಬಡವರು ಬಗ್ಗೆ ನಾವು ಬದುಕೋದು ಬೇಡವಾ, ನಾವು ಜೀವನ ಮಾಡೋದು ಬೇಡವಾ ಅಂತ ಕೇಳಿದ್ರೆ, ನಮ್ದೇನು ಇಲ್ಲಮ್ಮ ಪೊಲೀಸ್ನವ್ರನ್ನ ಕೇಳಿ ಅಂತಾರೆ. ಪೊಲೀಸ್ನವ್ರು ಹೇಳ್ತಾರೆ ನಮಗೆ ನಮ್ದೇನಿಲ್ಲಮ್ಮ ದೇವಸ್ಥಾನದವರು ಅಂತ ಹೇಳ್ತಾರೆ. ನಾವು ಎಲ್ಲಿಂದ ನಾವು ಬದುಕೋಕ್ಕೆ ನಮ್ಗೆ ದಾರಿನೇ ಇಲ್ವಾ? ನಾವು ಹುಟ್ಟಿದ್ದೆ ತಪ್ಪ ಆಗಾದ್ರೆ ನಾವು ಕೇಳಿದ್ದೆ ನಮಗೆ ನಾವು ಮನುಷ್ಯ ಜನ್ಮ ಬಿಡಬೇಕು ಅಂತ ನಾವು ಕೇಳಿದ್ವಾ? ಹೇಳಿ, ನಮಗೂ ನಮ್ಮ ಜನ್ಮ ನಾವು ಜನ್ಮ ಕೊಟ್ಟಿದ್ದಾರೆ ಬದುಕಿ ಅಂತ ನಾವು ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ, ಬದುಕೋದಕ್ಕೊಂದು ದಾರಿ ತಾನೇ ನಾವು ಕೇಳ್ತಾ ಇದ್ದೀವಿ. ನಮಗೇನು ತೊಂದರೆ ಆಗ್ತಾ ಇಲ್ಲ. ಈ ಥರ ಇವಾಗ ನೀವು ಸಡನ್ನಾಗಿ ನೀವು ಈ ಥರ ಇದು ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಸಡನ್ನಾಗಿ ಅವ್ರಿಗೂ ಇದಾಗುತ್ತೆ ಪ್ರಾಬ್ಲಮ್ಮು. ಇಷ್ಟು ವರ್ಷದಿಂದ ಇಲ್ದಿರೋದು ಇವಾಗ ಮಾಡಿದ್ರೆ ನಮಗೂ ಪ್ರಾಬ್ಲಮ್ಮು, ಅವ್ರಿಗೂ ಪ್ರಾಬ್ಲಮ್ಮು. ಅದು ಫಸ್ಟಿಂದನೇ ನೀವು ರೂಲ್ಸ್ ಮಾಡಬೇಕಾಗಿತ್ತು. ಫಸ್ಟಿಂದ ಇಲ್ದಿರ ಇವಾಗ ಸಡನ್ನಾಗಿ ರೂಲ್ಸ್ ಮಾಡಿದ್ರೆ ಅವ್ರಿಗೂ ವ್ಯಾಪಾರ ಮಾಡೋರ್ಗೆ ಅವ್ರಿಗೂ ಕಷ್ಟ ಆಗುತ್ತೆ. ನಾವು ಊರು ಬಿಟ್ಟು ಊರಿಂದ ಇವಾಗ ದೇವಸ್ಥಾನಕ್ಕೆ ಬರ್ತೀವಿ, ನಾವು ಇಲ್ಲಿ ಸಿಗುತ್ತೆ ಅಂತ ಬರ್ತೀವಿ, ಇಲ್ಲೇ ಇಲ್ದ್ಮೇಲೆ ನೆಲೆ ಸಿಗುತ್ತೆ, ಒಳಗಡೆನೂ ಮಾರಂಗಿಲ್ಲ, ಹೊರಗಡೆನಾದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. 8 ವರ್ಷದಿಂದ ಇಲ್ಲೇ ಇರೋರು, ಇದೇ ಏರಿಯಾದಲ್ಲೇ ಇರೋರು, ಎಲ್ಲ ರೀತಿಯಿಂದನೂ ಪಾಪ ಅವರು ಕಷ್ಟಪಟ್ಕೊಂಡು ಎಲ್ಲ ಸಂಪಾದನೆ ಮಾಡಿಕೊಂಡು ಅಲ್ಲಿಂದ ಮಾರ್ಕೆಟಿಂದ ಹೊತ್ಕೊಂಡು ತೊಗೊಂಡ್ಬಂದು ಇಲ್ಲೆಲ್ಲ ವ್ಯಾಪಾರ ಮಾಡ್ತಿದ್ರು. ಏನೋ ಎಲ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು ಅವರು? ಹಾಂ ಪಾಪ ಅವರು ಕಷ್ಟಜೀವಿಗಳು, ನಾವು ಎಲ್ಲೋ ಒಂದು ಇದು ಮಾಡಿಕೊಂಡು ಇಲ್ಲೇ ಬಂದು ಇದು ಮಾಡ್ತೀವಿ ಮಾರ್ಕೆಟು, ಅಲ್ಲೆಲ್ಲ ನಮಗೂ ಹೋಗೋದು ಕಷ್ಟ ಆಗುತ್ತೆ, 4 ಬ್ಲಾಕು ಅಲ್ಲೆಲ್ಲ ನಮಗೂ ಏನೋ ಇಲ್ಲೇ ಸಿಗುತ್ತಲ್ಲ ಅನ್ನೋದಕ್ಕೆ ಬರ್ತೀವಿ. ಲಾಸ್ಟ್ನ 3 ಇಯರ್ಸಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ, ನಮ್ಗೆ ಯಾವ ತೊಂದರೆನೂ ಇಲ್ಲ. ಇವರು ಇಲ್ಲಿ ವ್ಯಾಪಾರ ಮಾಡೋದ್ರಿಂದ ಪಬ್ಲಿಕ್ಕು ಏನು ತೊಂದರೆ ಇಲ್ಲ, ಬಟ್ ಇವಾಗ ಲಾಸ್ಟ್ 2 ವಾರದಿಂದ ಪಾಪ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಪೊಲೀಸರು, ಓಡಾಡಿಸ್ಕೊಂಡಿದ್ದಾರೆ. ಅದೇನು ಸಮಸ್ಯೆನೇ ಗೊತ್ತಿಲ್ಲ, ಅದೇನಿದೆ ಬೇಗ ಪರಿಹಾರ ಮಾಡಿದ್ರೆ ನಮಗೂ ಈಸಿ ಆಗುತ್ತೆ. ಇವಾಗ ನೋಡಿ ಅಲ್ಲಿಂದ ಕೆಳಗಡೆ ಹೋಗಿ ತೊಗೊಂಬರ್ಬೇಕಾಯ್ತು ನಾನು.
ಇಲ್ಲಿಂದ ಅಲ್ಲಿಗೆ ಅಲ್ಲಿಂದಲೇ ನಾವು ಒದ್ದಾಡ್ತೀವಿ. ಅದು ಅವ್ರ ಪರಿಹಾರ ಏನಿದೆ ಬೇಗ ಮಾಡಿಕೊಟ್ರೆ ಅವ್ರಿಗೂ ಈಸಿ ಆಗುತ್ತೆ.